ನಮಸ್ಕಾರ ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಸಾರವುಳ್ಳ ಅಮುಗ ವಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಈಗ ಮುಖ್ಯಾಂಶಗಳು ಮುಂದುವರಿದ ಭವಾನಿ ರೇವಣ್ಣ ಹಾಗೂ ಪ್ರೀತಂ ಗೌಡ ವಾಕ್ಸಮರ ಭವಾನಿ ರೇವಣ್ಣ ಹೇಳಿಕೆಗೆ ಪ್ರೀತಂ ಗೌಡ ತಿರುಗೇಟು ಏಪ್ರಿಲ್ 29 ರಂದು ಜಿಲ್ಲೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಮನ ಅರಕಲಗೂಡಿನಲ್ಲಿ ಬಹಿರಂಗ ಸಮಾವೇಶ ನಗರದಲ್ಲಿ ಲಕ್ಷ್ಮಣ್ ಮಾಹಿತಿ ವಿವಿಧ ದಲಿತ ಸಂಘಟನೆಗಳಿಂದ ಪ್ರತ್ಯೇಕ ಸುದ್ದಿಗೋಷ್ಠಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆ ಬೆಂಬಲ ಘೋಷಣೆ ಮತ್ತು ಹೊಳೆ ನರಸೀಪುರ ಪುರಸಭೆ ಆವರಣದಲ್ಲಿ ಕೊಳಚೆ ನೀರು ರೋಗಗಳ ಭೀತಿಯಲ್ಲಿ ಜನ ವಾರ್ತೆಗಳ ವಿವರ ಪ್ರೀತಂ ಗೌಡ ಹಾಗೂ ಭವಾನಿ ರೇವಣ್ಣ ವಾಕ್ಸಮರ ಮುಂದುವರೆದಿದ್ದು ನಿನ್ನೆ ಶಾಸಕ ಪ್ರೀತಂ ಗೌಡ ವಿರುದ್ಧ ಭವಾನಿ ರೇವಣ್ಣ ಹೇಳಿಕೆಗೆ ನಗರದಲ್ಲಿಂದು ಪ್ರೀತಂ ಗೌಡ ತಿರುಗೇಟು ನೀಡಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾರನ್ನು ಹೊರಹಾಕಬೇಕು ಎಂಬ ಬಗ್ಗೆ ಹಾಸನದ ಜನ ತೀರ್ಮಾನ ಮಾಡುತ್ತಾರೆ ಪ್ರೀತಂ ಗೌಡ ಕೆಲಸ ಮಾಡಿದ್ರೆ ನನಗೆ ಆಶೀರ್ವಾದ ಮಾಡುತ್ತಾರೆ ಹತಾಶರಾಗಿ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದರು ನೆನ್ನೆ ಬೆಳಗ್ಗೆ 10:30ಕ್ಕೆ ಶುರುವಾಗಬೇಕಿದ್ದ ಜೆಡಿಎಸ್ ರ್ಯಾಲಿ 12:30 ಆದರೂ ಜನಸಂಖ್ಯೆನೇ ಇಲ್ಲ ಆದರೆ ನಾನು ಒಂದೇ ವಾರ್ಡ್ ಪ್ರಚಾರದಲ್ಲಿ ತೊಡಗಿದ್ದೀನಿ ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಎಂಬುದನ್ನು ನೋಡಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮತದಾರರು ಯಾರ ಪರ ಇದ್ದಾರೆ ಎಂಬುದು ಬಹಳ ಮುಖ್ಯ ನರೇಂದ್ರ ಮೋದಿ ಸಿದ್ದರಾಮಯ್ಯ ಬಸವರಾಜ ಬೊಮ್ಮಾಯಿ ನನಗೆ ಎಲ್ಲರಿಗೂ ಒಂದೇ ಓಟು ನನ್ನನ್ನು ಹಾಸನ ಬಿಟ್ಟು ಓಡಿಸುವುದಾಗಿ ಹೇಳಿಲ್ಲ ಎಂದು ನೆನ್ನೆ ಹೇಳಿದ್ದಾರೆ ಅವರು ಈ ರೀತಿ ಹೇಳಿರುವುದನ್ನ ಎಲ್ಲರೂ ನೋಡಿದ್ದಾರೆ ಈಗ ಹೇಳಿಲ್ಲ ಎಂದರೆ ಅವರ ಮನಸ್ಥಿತಿಯನ್ನು ತೋರಿಸುತ್ತದೆ ಅವರ ಹೇಳಿಕೆಯಿಂದ ನಾನು ಯಾವುದೇ ಕಾರಣಕ್ಕೂ ವಿಚಲಿತನಾಗುವುದಿಲ್ಲ ಎಂದರು ಇನ್ನು ಸ್ವರೂಪ್ ನನ್ನ ಇನ್ನೊಬ್ಬ ಮಗ ಎಂಬ ಭವಾನಿ ರೇವಣ್ಣ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಹಾಸನದಲ್ಲಿ ಯಾರೋ ಕ್ಯಾಂಡಿಡೇಟ್ ನನಗೆ ಗೊತ್ತಿಲ್ಲ ಎಂದಿದ್ದವರು ಈಗ ನನ್ನ ಮಗ ಅಂತ ಹೇಳ್ತಾ ಇದ್ದಾರೆ ಎಲ್ಲ ರಾಜಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷ ಇರಲೇಬೇಕು ಇಲ್ಲದಿದ್ರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕಾಗಲ್ಲ ಎಂದರು ಅವರ ಪ್ರೀತಿ ಸ್ವರೂಪ್ ಮೇಲಿರುವುದು ಒಳ್ಳೆಯ ಬೆಳವಣಿಗೆ ಪಕ್ಷದ ಹಿತ ದೃಷ್ಟಿಯಿಂದಲೂ ಒಳ್ಳೆಯದು ಎಂದ ಅವರು ಚುನಾವಣೆ ಮಾಡ್ತಾ ಇರೋದು ಜೆಡಿಎಸ್ ಅಭ್ಯರ್ಥಿ ಗೆಲ್ಲಲಿ ಅಂತ ಅಲ್ಲ ಕಾರ್ಯಕರ್ತರನ್ನ ಉಳಿಸಿಕೊಳ್ಳೋಕೆ ಅಷ್ಟೇ ದೇವೇಗೌಡರ ಬಗ್ಗೆ ಪ್ರೀತಂ ಗೌಡನಿಗೆ ಇಲ್ಲದ ಕನಿಷ್ಠ ಗೌರವ ಅವರ ಮನೆಯವರಿಗೂ ಇಲ್ಲ ಇದ್ದಿದ್ರೆ ಅವರನ್ನ ಕೊನೆಯಲ್ಲಿ ಅವರ ಸ್ವಾರ್ಥಕ್ಕೆ ತುಮಕೂರಿಗೆ ಕಳುಹಿಸಿ ಸೋಲಿಸ್ತಿರಲಿಲ್ಲ ಇಷ್ಟು ಸುದೀರ್ಘ ರಾಜಕೀಯ ಮಾಡಿದ ದೇವೇಗೌಡರನ್ನ ಸೋಲಿಸಿದ್ದು ಯಾರೂ ಮರೆತಿಲ್ಲ ಎಂದರು ಸ್ವರೂಪ್ ಜೊತೆ ಅವರು ಕಿತ್ತಾಡಿದ್ದು ನೋಡಿದ್ರೆ ಅವರು ಯಾವತ್ತೂ ಒಂದಾಗಲ್ಲ ಎಂದು ಜನ ಭಾವಿಸಿದ್ರು ಏ ಮಂಜು ಜೊತೆಯೂ ಇದ್ದ ಮನಸ್ತಾಪ ನೋಡಿ ಇನ್ನು ಮಾತೆಯಾಡಲ್ಲ ಅಂದುಕೊಂಡಿದ್ದೆ ಈಗ ಚೆನ್ನಾಗಿದ್ದಾರೆ ನಾಳೆ ನನ್ನನ್ನು ಒಳ್ಳೆಯವನು ಎಂದು ಭಾವಿಸಿ ತಮ್ಮ ಎನ್ನಬಹುದು ಎಂದು ವ್ಯಂಗ್ಯವಾಡಿದರು ಈಗ ಹಾಸನ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡ್ತಾರೆ ಪ್ರೀತಂ ಗೌಡ ಕೆಲಸ ಮಾಡಿದಾನೆ ಅಂತ ಹೇಳಿದ್ರೆ ಆಶೀರ್ವಾದ ಮಾಡ್ತಾರೆ ಪ್ರೀತಂ ಗೌಡ ಅಭಿವೃದ್ಧಿ ಮಾಡಿದಾನೆ ಅಂತ ಹೇಳಿದ್ರೆ ನನಗೆ ಆಶೀರ್ವಾದ ಮಾಡ್ತಾರೆ ಯಾರು ಹತಾಶ ಆಗಿದ್ದಾರೆ ಅನ್ನೋದನ್ನ ಜನಸಾಮಾನ್ಯರು ನೋಡ್ತಾ ಇದ್ದಾರೆ 10:00ಗೆ ನಮ್ಮ ರ್ಯಾಲಿ ಶುರುವಾಗಬೇಕಿತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಅಂತ ಹೇಳಿದ್ರು 12:30 ಆದ್ರೂ ನೂರಾರು ಸಂಖ್ಯೆನೂ ಆಗಲಿಲ್ಲ ಹತಾಶ ಯಾರು ಅನ್ನೋದನ್ನ ಜನಸಾಮಾನ್ಯರು ನೋಡ್ತಾರೆ ನಾವು ಇದು ಮಾಡ್ತಾ ಇರೋದು ಒಂದೇ ಒಂದು ವಾರ್ಡ್ ಒಂದು ವಾರ್ಡಿಗೆ ಎಷ್ಟು ಜನ ಬರ್ತಾರೆ ಅನ್ನೋದನ್ನ ಕಣ್ಮುಂದೆ ನೋಡಿ ಇಡೀ ನಗರದಲ್ಲಿ ರ್ಯಾಲಿ ಮಾಡ್ತೀವಿ ಅಂತ ಹೇಳಿದ್ರು ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮತದಾರರು ಯಾರ ಪರ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಲೀಡರ್ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರಿಗೂ ಒಂದೇ ಓಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಒಂದೇ ಓಟು ಸನ್ಮಾನ್ಯ ಸಿಎಂ ಮಾಧವ ಸಾಹೇಬರಾಗಿರುವಂಥ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೂ ಒಂದೇ ಓಟು ನಾನು ಒಬ್ಬ ಸಾಮಾನ್ಯ ಶಾಸಕ ನನಗೂ ಒಂದೇ ಓಟು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಒಂದೇ ಒಂದು ಓಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಯಾರ ಪರವಾಗಿ ನಿಲ್ತಾರೆ ಅವರು ಜನಪ್ರತಿನಿಧಿ ಆಗ್ತಾರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಜನ ಯಾವ ರೀತಿಯಾಗಿ ತಗೊಳ್ತಾರೆ ಅನ್ನೋದನ್ನು ಕಾದು ನೋಡೋಣ ಅವರು ಹೇಳ್ತಾ ಇದ್ದಾರೆ ನಾವು ಹೇಳಿಲ್ಲ ಓಡಿಸೋಕ್ಕೆ ಆಸನ ಬಿಟ್ಟು ಓಡಿಸಬೇಕು ಅಂತ ಹೇಳಿ ಹೇಳಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಪ್ರಜ್ವಲ್ ಅವರ ಬೈಟನ್ ನೋಡಿ ನನಗೂ ಗೊತ್ತಿರಲಿಲ್ಲ ಗ್ರಾಮಕ್ಕೆ ಹೋದಾಗ ಉದ್ವೇಗದಿಂದ ಒಂದು ಸೀನಿಯರ್ ಸಿಟಿಜನ್ ನನಗೆ ಹೇಳಿದ್ರು ಎಂ ಪಿ ಅವರು ಈ ಥರ ಮಾತಾಡಿದ್ದಾರೆ ಅಂತ ಹೇಳಿ ಆ ಮಾತಾಡಿರೋಂಥದ್ದನ್ನು ಉಲ್ಲೇಖ ಮಾಡಿದ್ದೀನಿ ಅವರೇನಾದರೂ ಆ ಥರ ಹೇಳಿಲ್ಲ ಅಂದರೆ ಸಂತೋಷ ನೆನ್ನೆಯಿಂದ ಮತ್ತೆ ನಾವು ಅವ್ರು ಹೇಳಿರಲಿಲ್ಲ ಈಗ ಹೇಳ್ತಿದ್ದೀವಿ ಅಂದರೆ ಅವರ ಮಾನಸಿಕತೆ ತೋರಿಸುತ್ತೆ ಹಿರಿಯರಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಅವರ ರೀತಿಯಲ್ಲಿ ರಾಜಕೀಯವಾಗಿ ವಿಚಲಿತನ ಆಗೋದಿಲ್ಲ ಯಾಕಂದರೆ ಜನಸಾಮಾನ್ಯರು ಪ್ರೀತಂ ಗೌಡ ಕೆಲಸ ಮಾಡಿದ್ದಾನೆ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಆಶೀರ್ವಾದ ಮಾಡ್ತಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ
ಜನ ಬೆಂಬಲ ಯಾರ ಪರ ಇದೆ ಅನ್ನೋದನ್ನ ಇಡಿ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಮಾತಾಡ್ತಾ ಇದ್ದಾರೆ ಮುಖಂಡರುಗಳೆಲ್ಲರೂ ಕೂತಿ ಹಳೆಯ ಏನು ಹಿಸ್ಟರಿ ಇದೆ ಅದನ್ನ ಮೆಲ್ಕಾಕ ಅಂತ ಕೆಲಸ ಮಾಡ್ತಾರೆ 13ನೇ ತಾರೀಕು ತನಕ ಮೆಲ್ಕಾಕ್ಲಿ 13ನೇ ತಾರೀಕು ಇಷ್ಟೊತ್ತಿಗೆ ಎರಡನೇ ರೌಂಡಿಗೆ ರಿಸಲ್ಟ್ ಗೊತ್ತಾಗಿರುತ್ತೆ ಅವಾಗ ಯಾವ ಯಾರ್ಯಾರು ಏನೇನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಕೆಲಸ ನನ್ನ ಮಗ ನನ್ನ ಮಗನ ಗೆಲ್ಸದೆ ನಮ್ಮ ಗುರಿ ಜೊತೆ ತಾಯಿ ಗೆದ್ರೆ ನಮ್ಮ ಮಗ ಗೆದ್ರೆ ಅನ್ನುವಂತ ಮಾತು ಅಲ್ಲ ಅವರ ಏನು ಒಂದು ಪ್ರೀತಿ ಸ್ವರೂಪ ಅವರ ಮೇಲಿದೆ ಅದು ಗೊತ್ತಾಗಿದೆ ಅವರು ಇಬ್ರು ಪರಸ್ಪರ ಯಾವದೇ ರೀತಿಯಾಗಿ ಮಾತನಾಡಕಳ್ದೆ ನಮ್ಮ ಹಾಸನದ ಏನು ಒಂದು ಪಾಸಿಟಿವ್ ಎನರ್ಜಿ ಇದೆ ಅಭಿರುಚಿ ಇದೆ ಅದನ್ನ ಹೋಗಕ್ಕೆ ಬಿಡದ ರೀತಿಯಲ್ಲಿ ಇಬ್ರು ಹೊಂದಾಣಿಕೆ ಮಾಡ್ಕೊಂಡಿರುವಂತದ್ದು ಉತ್ತಮವಾದಂತ ಬೆಳವಣಿಗೆ ಪರಸ್ಪರ ಯಾವದೇ ರೀತಿಯಾಗಿ ಮಾತನಾಡಕಳ್ದೆ ನಮ್ಮ ಹಾಸನದ ಏನು ಒಂದು ಪಾಸಿಟಿವ್ ಎನರ್ಜಿ ಇದೆ ಅಭಿರುಚಿ ಇದೆ ಅದನ್ನ ಹೋಗಕ್ಕೆ ಬಿಡದ ರೀತಿಯಲ್ಲಿ ಇಬ್ರು ಹೊಂದಾಣಿಕೆ ಮಾಡ್ಕೊಂಡಿರುವಂತದ್ದು ಉತ್ತಮವಾದಂತ ಬೆಳವಣಿಗೆ ಅವರ ಪಕ್ಷದ ದೃಷ್ಟಿಯಿಂದ ಒಳ್ಳೆಯದು ಯಾಕಂದ್ರೆ 2024 ಕ್ಕೆ ಅವರ ಮಗ ಎಂಪಿ ಕ್ಯಾಂಡಿಡೇಟ್ ಆಗೋದ್ರಿಂದ ಅವರು ಎಲ್ಲ ಸರ್ಕಸ್ ಮಾಡಬೇಕಾಗುತ್ತೆ ಅವರಿಗೆ ಚುನಾವಣೆ ಮಾಡ್ತಿರೋದು 2023 ಜನತಾದಳದ ಅಭ್ಯರ್ಥಿ ಗೆಲ್ಲಿ ಅಂತಲ್ಲ 24 ಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆ ಮಾಡೋದಕ್ಕೆ ಕಾರ್ಯಕರ್ತರನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅವರು ಚುನಾವಣೆ ಮಾಡ್ತಿದ್ದಾರೆ ಇದೆಲ್ಲದರದು 1947 ನಲ್ಲಿ ಈ ತರ ಎಲ್ಲ ಮಾಡಿದ್ರೆ ಅರ್ಥ ಆಗ್ತಿರಲಿಲ್ಲ ಜನಕ್ಕೆ ಅಂತ ಅನ್ಕೋಬಹುದು ಯಾಕಂದ್ರೆ ಮಾಧ್ಯಮ ಸ್ಟ್ರಾಂಗ್ ಇರಲಿಲ್ಲ ಇವಾಗ ಏನು ಮಾಡಿದ್ರೂ ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ ಯಾವ ಕಾರಣಕ್ಕೆ ಒಪ್ಪಿಕೊಂಡಿದ್ದಾರೆ ಯಾವ ಕಾರಣಕ್ಕೆ ಕೆಲಸ ಮಾಡ್ತಿದ್ದಾರೆ ಬಿಟ್ಟೋಗಿ ದತ್ತಣ್ಣನ ವಾಪಸ್ ಹೋಗಿ ಎಲ್ಲರೂ ಹೋಗಿ ಕರ್ಕೊಂಡು ಬಂದಿದ್ದ ಯಾಕೆ ಹಾಸನದಲ್ಲಿ ಯಾರು ಕ್ಯಾಂಡಿಡೇಟ್ ಹೆಸರು ಗೊತ್ತಿಲ್ಲ ಅಂತ ಹೇಳಿದವರು ಇವಾಗ ನನ್ನ ಮಗ ಅಂತ ಹೇಳ್ತಿದ್ದಾರೆ ಎಲ್ಲ ಸಹಜ ಅಲ್ವಾ ರಾಜಕಾರಣ 24ರದ್ದು ಜ್ಞಾಪಕ ಆಗ್ತಿದೆ 23ರದ್ದು ರಿಸಲ್ಟ್ ಮುಗಿದೋಗ್ಬಿಟ್ಟಿದೆ ಇನ್ನು 24ಕ್ಕಾದರೂ ನಾವೇನಾದರೂ ಉಳ್ಕೋಬೇಕು ಅಂತೇಳಿ ಹೇಳಿದರೆ ಏನಾದರೂ ಸ್ಟ್ರಾಟಜಿ ಮಾಡಬೇಕಲ್ಲ ಅಂತೇಳಿ ಹೇಳಿ ಮಗ ಅಮ್ಮ ತಂದೆ ತಾಯಿ ಎಲ್ಲ ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಮುಂಚೆ ಏನೇನು ಮಾತಾಡಿದ್ದಾರೆ ಅನ್ನೋದು ಅವರವ್ರಿಗೆ ಬಿಟ್ಟಂಥ ವಿಚಾರ ಅವರಿಬ್ಬರು ಒಳ್ಳೆ ಒಂದಾಗಿರೋಂಥದ್ದು ಅವ್ರ ಪಾರ್ಟಿಗೆ ಒಳ್ಳೆಯದು ಅವರು ಅದೇ ರೀತಿ ಇದ್ದು ಪಾರ್ಟಿ ಕಾರ್ಯಕರ್ತರಿಗೆ ಅವರು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಲಿ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಇರಲೇಬೇಕು ವಿರೋಧ ಪಕ್ಷ ಇರಲಿಲ್ಲ ಅಂದರೆ ಕೆಲಸ ಮಾಡೋದಕ್ಕೆ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಅವ್ರ ಪಾರ್ಟಿ ಬಗ್ಗೆ ಏನೂ ಮಾತಾಡೋದಿಲ್ಲ ನಾವು ಅಭಿವೃದ್ಧಿ ಮಾಡಿದ್ದೀವಿ ನೋಡಿ ನೀವು ಇಲ್ಲಿ ಬಂದಿದ್ದೀರಲ್ಲ ಈ ಕ್ಷೇತ್ರ ಈ ಒಂದು ವಾರ್ಡ್ನಲ್ಲಿ 3.5 ಸಾವಿರ ಓಟಿದೆ ಈ 3.5 ಸಾವಿರ ಓಟಿಗೆ ಯಾವ ಕಾರಣಕ್ಕೆ ಓಟ್ ಹಾಕಬೇಕು ಅನ್ನೋದನ್ನು ಯಾವ ಕಾರಣಕ್ಕೆ ಓಟ್ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಆದಂಥವ್ರದ್ದು ಅವ್ರ ಕೊನೆ ಚುನಾವಣೆ ಈ ಬಾರಿ ಅವ್ರ ಹಾಸನದಿಂದ ನಿಲ್ಲಬೇಕು ಅಂತ ಅಪೇಕ್ಷೆ ಇತ್ತು ಆದರೆ ಅವರ ಸ್ವಾರ್ಥಕ್ಕೆ ಅವ್ರ ಮಗನನ್ನು ಕ್ಯಾಂಡಿಡೇಟ್ ಮಾಡೋದಕ್ಕೆ ಅವರು ತುಮಕೂರಿಗೆ ಕಳಿಸಿರೋವಂಥದ್ದು ಅವ್ರ ಕುಟುಂಬದ ವತಿಯಿಂದ ವ್ಯಕ್ತ ಆಗಿರೋಂಥ ಮಾತು ಅವ್ರನ್ನ ತುಮಕೂರು ಕಳಿಸೋಂಥ ಔಚಿತ್ಯ ಏನಿತ್ತು ಅನ್ನೋದನ್ನು ಅವ್ರು ಯೋಚನೆ ಮಾಡಲಿ ಹಾಗಾಗಿ ದೇವೇಗೌಡರ ಬಗ್ಗೆ ಹಾಸನ ಜಿಲ್ಲೆ ಜನ ಏನು ಗೌರವ ಇಟ್ಕೊಂಡಿದ್ದಾರೆ ಅದರ ಅರ್ಧ ಭಾಗನಾದರೂ ಅವರ ಕುಟುಂಬ ಇಟ್ಕೊಂಡ್ರೆ ಬಹುಶಃ ಅವ್ರಿಗೆ ರಾಜಕಾರಣದ ಲಾಭ ಬಿಟ್ಟು ಗೌರವ ಅನ್ನೋದನ್ನು ಕೊಡೋದನ್ನು ಕಲಿತರೆ ಬಹುಶಃ ದೇವೇಗೌಡರು ಸಾಹೇಬ್ರಿಗೆ ಒಂದು ನೆಮ್ಮದಿ ಅಂತೇಳಿ ನಾನು ಭಾವಿಸಿದ್ದೀನಿ ಯಾಕಂದರೆ ಹಾಸನ ಜಿಲ್ಲೆ ಜನ ಮರ್ತಿಲ್ಲ ಎಂ ಪಿ ಚುನಾವಣೆಗೆ ಸನ್ಮಾನ್ಯ ದೇವೇಗೌಡರು ಇಷ್ಟೆಲ್ಲ ದೀರ್ಘ ರಾಜಕಾರಣ ಮಾಡಿದಂಥವ್ರನ್ನ ತುಮಕೂರು ಕಳಿಸೋ ಅಂಥ ಸ್ವಾರ್ಥ ಕೆಲಸವನ್ನು ಮಾಡಿರೋವಂಥದ್ದನ್ನ ಅಕ್ಷರಶಃ ಯಾರೂ ಕೂಡ ಒಪ್ಪೋದಿಲ್ಲ ನಾನು ಕೂಡ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಒಂದು ಸ್ಥಾನದ ಬಗ್ಗೆ ಗೌರವ ಇಟ್ಕೊಳ್ಳೋಂಥದ್ದು ನಂದು ಕೂಡ ಜವಾಬ್ದಾರಿ ಇರುತ್ತೆ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ದೇವೇಗೌಡರು ಸಾಹೇಬರು ಮಧ್ಯಕ್ಕೆ ತರೋಂಥ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಅವ್ರಿಗಿಂತ ಜಾಸ್ತಿ ಗೌರವ ನನಗಂತೂ ಹೌದು ಅಲ್ಲ ಹೌದು ಇರ್ಬೋದೇನೋ ಅದು ಅವರ ವೈಯಕ್ತಿಕ ಅಭಿಪ್ರಾಯ ನಾನು ನನ್ನ ತಾಯಂದಿರಿಗೆ ಯಾವ ರೀತಿಯಾಗಿ ಗೌರವ ಕೊಡ್ತೀನಿ ಅನ್ನೋದಕ್ಕೆ ಇಲ್ಲಿ ನಡೆದಿರೋಂಥ ತಾಯಂದಿರೇ ಸಾಕ್ಷಿ ಒಬ್ಬ ವ್ಯಕ್ತಿಯಾಗಿ ನಾನು ಯಾರ ಬಗ್ಗೆನಾದ್ರೂ ಮಾತಾಡಿದ್ರೆ ಆ ವ್ಯಕ್ತಿ ಬಗ್ಗೆ ಮಾತ್ರ ಮಾತಾಗಿರುತ್ತೆ ಸಮಸ್ತವಾಗಿ ಯಾರ ಬಗ್ಗೆನಾದರೂ ಮಾತಾಡಿದ್ದಾರೆ ಅಂತೇಳಿ ಹೇಳಿದರೆ ಅದು ಅವರ ಒಂದು ಅಭಿರುಚಿ ಅಂತೇಳಿ ನಾನು ಹೇಳ್ಬೋದು ಹೊರತು ನಾನು ವೈಯಕ್ತಿಕವಾಗಿ ಏನು ಮಾಡಿದ್ದೀನಿ ಅನ್ನೋದು ನನ್ನ ಮತ್ತು ನಮ್ಮ ಕ್ಷೇತ್ರದ ಮತದಾರರ ನಡುವೆ ಇರೋವಂಥ ಒಂದು ಸಂಪರ್ಕ ಮತ್ತು ಒಂದು ವಿಶ್ವಾಸ ಅವ್ರು ಹೇಳ್ತಿರೋ ಸರಿ ಇದೆ ಅವ್ರ ಹತ್ರ ನಾನು ಅಕ್ಕ ಅವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಕಳೆದ ಬಾರಿನೂ ಭೇಟಿ ಮಾಡಿ ಅವ್ರ ಹತ್ರ ಭಾಳ ವಿಶ್ವಾಸವಾಗಿ ಮಾತಾಡಿದ್ದೀನಿ ಅವರು ಕೂಡ ಅನೇಕ ಬಾರಿ ನನ್ನನ್ನು ವಿಶ್ವಾಸದಿಂದ ಮಾತಾಡ್ಸಿದ್ರೆ ಮುಂದೆ ಅವರೊಟ್ಟಿಗೆ ವಿಶ್ವಾಸ ಈಗ ಸ್ವರೂಪನ ಮಗ ಅಂತೇಳಿ ಹೇಳಿದರೆ ನಾಳೆ ಪ್ರೀತಮ್ ಗೌಡನ ತಮ್ಮ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ ಯಾಕಂದರೆ ನಾನು ಬಾಯಿ ತುಂಬ ಅಕ್ಕ ಅಂತೇಳಿ ಹೇಳ್ತೀನಿ ಹಾಗಾಗಿ ಅಕ್ಕನ ಹತ್ರ ಸಂಬಂಧ ಸುಧಾರಿಸ್ಕೊಂಡು ಹೋಗೋಣ ಸ್ವರೂಪ ಅವರು ಕಿತ್ತಾಡಿದ ರೀತಿಯಲ್ಲಿ ಅವರನ್ನು ಯಾವತ್ತೂ ಮಾತೇ ಆಡಲ್ಲ ಅಂತೇಳಿ ಹೇಳಿ ಭಾವಿಸಿದ್ರು ಎ ಮಂಜು ಅವರು ಮತ್ತು ಅವರು ಗುದ್ದಾಡಿದ್ದು ನೋಡಿದ್ರೆ ಜೀವನದಲ್ಲಿ ಅವರಿಬ್ಬರು ರಾಜಕೀಯವಾಗಿ ಮಾತಾಡಲ್ಲದೇ ಇಲ್ಲ ಅಂದ್ಕೊಂಡಿದ್ರು ಆದರೆ ಪ್ರೀತಮ್ ಗೌಡ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಹೋಗೋ ಪ್ರಶ್ನೆ ಇಲ್ಲ ಆದರೆ ಅವ್ರು ಬಿ ಜೆ ಪಿಗೆ ಬಂದಂಥ ಸಂದರ್ಭದಲ್ಲಿ ಅವರು ನನ್ನ ತಮ್ಮ ಅಂತೇಳಿ ಒಪ್ಕೊಳ್ಳೋಂಥದ್ದು ಮಾಡ್ಬೋದು ಯಾರಿಗೆ ಗೊತ್ತು ಯಾಕೆ ನೀವು ಅದನ್ನು ಅಲ್ಗಳಿತೀರಿ ನಾನಂತೂ ಬಾಯಿ ತುಂಬ ಅಕ್ಕ ಅಂತೇಳಿ ಕರಿತೀನಿ ನಮ್ಮ ಅಕ್ಕಂಗೆ ಒಳ್ಳೆಯದ ಅನಿಸಿ ಪ್ರೀತಮ್ ಗೌಡ ನನ್ನ ತಮ್ಮ ಅಂತ ಹೇಳ್ಬೋದು ಇವತ್ತು ಸ್ವರೂಪ್ಗೆ ಹೆಂಗೆ ಮಗ ಅಂದಿದ್ದಾರೆ ಅದೇ ರೀತಿ ಪ್ರೀತಮ್ ಗೌಡ ನಾಳೆ ನನ್ನ ತಮ್ಮ ಅಂತ ಹೇಳ್ಬೋದು ಯಾಕಂದರೆ ಅವ್ರು ಇವತ್ತೇನು ಹೇಳ್ತಾರೆ ನಾಳೆ ಏನು ಹೇಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಹಂಗೆ ಕಾದು ನೋಡೋಣ ಯಾಕೆ ಗಡಿಬಿಡಿ ಅವರು ವಿರೋಧ ಪಕ್ಷದ ಒಬ್ಬರು ರಾಷ್ಟ್ರೀಯ ನಾಯಕರು
ಪ್ರೀತಮ್ ಗೌಡನ್ನ ಗೆಲ್ಸಿ ಅಂತ ಹೇಳಕ್ಕೆ ಬರುತ್ತಾ? ಅವ್ರ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತ ಹೇಳಿ ಹೇಳ್ತಾರೆ. ಈಗ ಅಮಿತ್ ಶಾ ಅವ್ರು ಬಂದು ಪ್ರೀತಮ್ ಗೌಡನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ, ಇನ್ನೇನು ಬೇರೆ ಅಭ್ಯರ್ಥಿನ ಗೆಲ್ಲಿಸಿ ಅಂತ ಹೇಳೋಕ್ಕಾಗತ್ತಾ? ಯಾಕೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು? ನಾನು ನಿಮ್ಮೆಲ್ಲರಿಗೂ ಕೇಳ್ತಾ ಇರೋದು, ಈ ಭಾಗದಲ್ಲಿ ಏನು ಕೆಲಸ ಆಗಿದೆ? ಇವತ್ತು ನಂದು ಪ್ರಚಾರ ಈ ಭಾಗದಲ್ಲಿ ಆಗ್ತಾ ಇದೆ, ಏನು ಅಭಿವೃದ್ಧಿ ಆಗಿದೆ ಒಂದು ಕ್ಷಣ ಯೋಚನೆ ಮಾಡಿ. ಎಷ್ಟು ಜನಾಭಿಪ್ರಾಯ ಇದೆ ಅನ್ನೋದನ್ನ ನೋಡಿ, ಎಷ್ಟು ಜನ ಬೆಂಬಲ ಇದೆ ಅನ್ನೋದನ್ನ ನೋಡಿ, ಅದನ್ನು ಜನರಿಗೆ ತೋರಿಸಿ. ಏಪ್ರಿಲ್ 29ರಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿಗೆ ಆಗಮಿಸುತ್ತಿದ್ದು ಬಹಿರಂಗ ಸಭೆ ನಡೆಯಲಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10:30ಕ್ಕೆ ಅರಕಲಗೂಡಿನಲ್ಲಿ ಬಹಿರಂಗ ಸಭೆ ನಡೆಯಲಿದೆ. ಅದೇ ದಿನ 3 ಗಂಟೆಗೆ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಬಳ್ಳುಪೇಟೆಯಲ್ಲಿ ಬಹಿರಂಗ ಸಭೆ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಡಿಕೆ ಸುರೇಶ್ ಸೇರಿದಂತೆ ರಾಜ್ಯ ಮಟ್ಟದ ಅನೇಕ ನಾಯಕರು ಭಾಗವಹಿಸಲಿದ್ದಾರೆ. ಆದುದರಿಂದ ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಹಾಸನ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದ್ದು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಉತ್ತಮ ವಾತಾವರಣ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ಈ ಬಾರಿ ಜಿಲ್ಲೆಯ 7 ಕ್ಷೇತ್ರಗಳನ್ನು ಗೆಲ್ಲುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದ ಕೃಷ್ಣೇಗೌಡ ಅವರು ಈಗಾಗಲೇ ಅಧಿಕೃತ ಅಭ್ಯರ್ಥಿಯಾಗಿದ್ದರು. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ಹೇಳಿ ಪಕ್ಷದ ನಿರ್ಧಾರಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದು ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ರಾಜ್ಯ ನಾಯಕರಿಗೆ ಶಿಫಾರಸು ಮಾಡಲಾಗಿದೆ ಎಂದರು. ದಿನಾಂಕ 29ನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರು ಚುನಾವಣಾ ಪ್ರಚಾರ ನಿಮಿತ್ತ ಅರಕಲಗೂಡಿಗೆ ಬೆಳಿಗ್ಗೆ 10:00 ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ. ಅವರು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. ಗ್ರಾಮಾಂತರ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಉಸ್ತುವಾರಿಗಳು ಆದಂಥ ಡಿ ಕೆ ಸುರೇಶ್ ಅಣ್ಣವರು ಸಹ ಬರ್ತಾಯಿದ್ದಾರೆ ಮತ್ತು ಇತರೆ ಅನೇಕ ನಾಯಕರುಗಳು ಕೂಡ ಬರ್ತಾಯಿದ್ದಾರೆ. ಬೆಳಗ್ಗೆ 10:00 ಅರಕಲಗೂಡಿನಲ್ಲಿ ಬಹಿರಂಗ ಸಭೆ ಇದೆ. ನಿಮ್ಮ ಸ್ಟೇಡಿಯಮ್ಮಲ್ಲಿ ಅದೇ ಅರಕಲಗೂಡ ಸ್ಟೇಡಿಯಂನಲ್ಲಿ ನಿಮ್ಮ ಮುಖಾಂತರ ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಅವತ್ತು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಕೂಡ ಇವತ್ತು ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ 3 ಗಂಟೆಗೆ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಬಾಳ್ಳುಪೇಟೆ ಅಲ್ಲಿ ಒಂದು ಬಹಿರಂಗ ಸಭೆ ಇದೆ. ಅಲ್ಲೂ ಕೂಡ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಬಹಿರಂಗ ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದರ ಉದ್ದೇಶವಾಗಿ ನಾವು ಇವತ್ತು ಒಂದು ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ ಅವತ್ತಿನ ದಿವಸ ಸೇರಿ ಒಂದು ಒಳ್ಳೆಯ ಸಭೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಮುಖಾಂತರ ಅವರೆಲ್ಲರಿಗೂ ಕೂಡ ಕೋರ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮ ವಕ್ತಾರ ದೇವರಾಜೇಗೌಡ, ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಮಹೇಶ್, ಬಾಗೂರು ಮಂಜೇಗೌಡ, ಅಬ್ದುಲ್ ಸಮದ್, ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ತಾರಾ ಚಂದನ್ ಇತರರು ಹಾಜರಿದ್ದರು. ಕೇಂದ್ರ ಹಾಗೂ ರಾಜ್ಯದಲ್ಲಿ ಮತ್ತೆ ನಾವೇ ಅಧಿಕಾರವನ್ನ ಹಿಡಿದು ಸಂವಿಧಾನವನ್ನ ಬದಲಾಯಿಸುತ್ತೇವೆಂದು ಹೇಳಿರುವ ಸಂವಿಧಾನ ವಿರೋಧಿ ಸರ್ಕಾರವನ್ನ ತೊಲಗಿಸಬೇಕೆಂದು ದಲಿತ ಸಂಘಟನೆಗಳು ಒಮ್ಮತದ ನಿರ್ಧಾರ ಮಾಡಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದ ಹಲವು ಸರ್ಕಾರಗಳ ವಿರುದ್ಧ ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರುವುದು ದಲಿತ ಸಂಘರ್ಷ ಸಮಿತಿಯ ಇತಿಹಾಸ. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಸತತವಾಗಿ ದೇಶದ ಜನಸಾಮಾನ್ಯರ ರಕ್ತ ಹೀರುತ್ತಲೇ ಬಂದಿದೆ. ನೋಟು ರದ್ದತಿ, ಜಿಎಸ್ಟಿ, ಶ್ರೀಮಂತರ ತೆರಿಗೆ ಕಡಿತ, ಖಾಸಗೀಕರಣ, ಸಾರ್ವಜನಿಕ ಉದ್ಯಮಗಳ ಮಾರಾಟ, ಬೆಲೆ ಏರಿಕೆ, ಕೋಮುವಾದ, ಭಯೋತ್ಪಾದನೆ, ವಿಪರೀತ ಜಾತಿ ದೌರ್ಜನ್ಯಗಳು ಒಂದ ಎರಡ. ಕಳೆದ 9 ವರ್ಷಗಳಲ್ಲಿ ಭಾರತ ಜನಸಾಮಾನ್ಯರು ನರಕಯಾತನೆ ಅನುಭವಿಸಿದ್ದಾರೆ.
ಮುಖ್ಯವಾಗಿ ದಲಿತ ಹಾಗೂ ತಳ ಸಮುದಾಯಗಳಿಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಬದಲಾವಣೆ ಮಾಡುತ್ತೇವೆಂದು ಹೊರಟಿದ್ದಾರೆ. ಈ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರವನ್ನ ತೊಲಗಿಸಬೇಕೆಂದು ರಾಜ್ಯದ ಅಧಿಕೃತ ಸುಮಾರು 16 ದಲಿತ ಸಂಘಟನೆಗಳು ಒಮ್ಮತ ತೀರ್ಮಾನಕ್ಕೆ ಬಂದಿದ್ದೇವೆಂದು ಹೇಳಿದರು. ರಾಜ್ಯದಲ್ಲಿ ಆಪರೇಷನ್ ಕಮಲ ಎಂಬ ಅನೈತಿಕ ಹಾಗೂ ಅಸಂವಿಧಾನಿಕ ದಾರಿಯಿಂದ ಸರ್ಕಾರ ರಚಿಸಿದ ಬಿಜೆಪಿಯು ತದನಂತರದಲ್ಲಿ ಉತ್ತರ ಭಾರತದ ಕೋಮುವಾದವನ್ನು ಕರ್ನಾಟಕದಲ್ಲೂ ಬಿತ್ತಲು ಆರಂಭಿಸಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಬಿರುಕು ಮೂಡಿಸಿದೆ. ದೇಶ ಮತ್ತು ರಾಜ್ಯದಲ್ಲಿ ಜಾರಿಯಲ್ಲಿರುವ ಸರ್ವಾಧಿಕಾರಿ ಜನವಿರೋಧಿ ಆಡಳಿತವನ್ನು ತೆಗೆಯಬೇಕೆಂದು ದಲಿತ ಸಂಘಟನೆಗಳು ಒಕ್ಕೊರಲಿನಿಂದ ನಿರ್ಧರಿಸಿದೆ. ಮೇ 10ರಂದು ನಡೆಯುವ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ್ತು ಜನದ್ರೋಹಿ ಆರ್ಎಸ್ಎಸ್ ಬಿಜೆಪಿಯನ್ನು ಹಿಮ್ಮೆಟ್ಟಿಸುವುದಕ್ಕಾಗಿ ಹಾಗೆಯೇ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿಗಿಂತಲೂ ಅಪಾಯಕಾರಿಯಾದ ರಾಜಕೀಯ ಮಾಡುತ್ತಿರುವ ಕುಟುಂಬ ರಾಜಕಾರಣ ಕೊನೆಗಾಣಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಲು ಹಾಸನ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿ, ಹೋರಾಟ ಸಮಿತಿ ಹಾಗೂ ಮಾದಿಗ ದಂಡೋರ ಸಂಘಟನೆಗಳು ತೀರ್ಮಾನಿಸಲಾಗಿದೆ. ಕಾಂಗ್ರೆಸ್ ಪಕ್ಷವನ್ನ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ದಂಡೋರ ಸಂಘಟನೆಗಳು ಆಯ್ಕೆ ಮಾಡಿಕೊಂಡು ಈ ಹೊತ್ತಿನ ಅನಿವಾರ್ಯ ಚುನಾವಣಾ ಆಯ್ಕೆಯೇ ಹೊರತು ರಾಜಕೀಯ ಪರ್ಯಾಯವಲ್ಲ. ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮಿಸುತ್ತೇವೆಂದರು. ಇದೇ ಏಪ್ರಿಲ್ 29ರಂದು ಹಾಸನ ಜಿಲ್ಲೆಯ ಅರಕಲಗೂಡು ಹಾಗೂ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕಾಗಮಿಸುತ್ತಿರುವ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾರ್ಯಕ್ರಮಕ್ಕೆ ದಲಿತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಯೋಜನೆಗಳು ಇವತ್ತು ಚರಂಡಿ ಮೂಲಕ ಎಸ್ಸಿಪಿ ಟಿಎಸ್ಪಿ ಹಣವನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಎಲ್ಲ ಒಂದು ಕೆಲಸವನ್ನು ಇವತ್ತು ಕರ್ನಾಟಕ ಸರ್ಕಾರ ಮಾಡಿದೆ. ಇವತ್ತು ನಾವು ಇವತ್ತು ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತೇಳಿ ಈಗಾಗಲೇ ಅನೇಕ ಮುಂದೆ 2024ರ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಬದಲಾಯಿಸೋದ್ರ ಮೂಲಕ ನಾವು ಮನು ಸಂವಿಧಾನವನ್ನು ಈ ದೇಶಕ್ಕೆ ತರ್ತೀವಿ ಅಂತೇಳಿ ಈಗಾಗಲೇ ಅನೇಕ ಬಿಜೆಪಿಯ ಆರ್ಎಸ್ಎಸ್ ಮುಖಂಡರುಗಳು ಮಾತಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ದಲಿತ ಮತ್ತು ಹಿಂದುಳು ಅಲ್ಪಸಂಖ್ಯಾತ ಭಾರತವನ್ನ ನಾವು ಈ ದೇಶವನ್ನ ಶಾಂತಿಯುತವಾದ ದೇಶ ಇದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್, ಭಗವಾನ್ ಬುದ್ಧ ಮತ್ತು ಬಸವಣ್ಣ ಇರ್ತಕ್ಕಂಥ ಈ ದೇಶವನ್ನ ಕಾಪಾಡಬೇಕಾದಂತ ನಮ್ಮ ಜವಾಬ್ದಾರಿ, ಇಡೀ ದೇಶದ ನಮ್ಮ ಜವಾಬ್ದಾರಿ, ಇಡೀ ದಲಿತ ಚಳುವಳಿಯ ಅನೇಕ ನಾಗರಿಕರ ಕರ್ತವ್ಯ ಆಗಿದೆ. ಆ ಕಾರಣಕ್ಕೆ ಇವತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಗೋಸ್ಕರ ಇವತ್ತು ನಾವು ಈ ದೇಶದಲ್ಲಿ ಕೋಮುವಾದಿ ಶಕ್ತಿಗಳನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ನಾವು ತೀರ್ಮಾನವನ್ನ ಇವತ್ತು ಮಾಡಿದ್ದೇವೆ. ಆ ಕಾರಣಕ್ಕೆ ಇವತ್ತು ಕರ್ನಾಟಕದಲ್ಲಿ ನಡೆಯುವಂತ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸೋದ್ರ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರೋದ್ರ ಮೂಲಕ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನ ಉಳಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹಂಗಾಗಿ ಬಂಧುಗಳ ಇವತ್ತು ನಾವು ಇವತ್ತು ಕರ್ನಾಟಕ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಮಟ್ಟದ ಅಧಿಕೃತ ದಲಿತ ಸಂಘಟನೆಯ ಪದಾಧಿಕಾರಿಗಳಾದ ವಿಜಯ್ ಕುಮಾರ್, ನಿಂಗರಾಜು, ಅರೇಹಳ್ಳಿ ರಾಜಶೇಖರ್, ಅಂಬುಗ ಮಲ್ಲೇಶ್, ಮಲ್ಲಪ್ಪ ಇತರರು ಹಾಜರಿದ್ದರು. ಕೋಮುವಾದಿ ಹಾಗೂ ಜಾತಿವಾದಿ ದಲಿತ ವಿರೋಧಿ ಬಿಜೆಪಿ ಸರ್ಕಾರವನ್ನ ತೊಲಗಿಸಿ ಈ ಬಾರಿ ದಲಿತ ಸಂಘಟನೆಗಳು ಜೆಡಿಎಸ್ ಅಭ್ಯರ್ಥಿ ಸ್ವರೂಪ್ಗೆ ಬೆಂಬಲ ನೀಡಲು ನಿರ್ಧರಿಸಲಾಗಿದೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೃಷ್ಣದಾಸ್ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ದಲಿತ ವಿರೋಧಿ, ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದೆ. ಅಲ್ಲದೆ ಮಕ್ಕಳಿಗೆ ಈ ಹಿಂದೆ ನೀಡಲಾಗುತ್ತಿದ್ದ ಮೂಲಭೂತ ಸೌಕರ್ಯಗಳನ್ನು ನಿಲ್ಲಿಸಿದೆ. ಆದುದರಿಂದ ಈ ಬಾರಿ ಬಿಜೆಪಿ ಸೋಲಿಸಲು ಯೋಜಿಸಲಾಗಿದೆ ಎಂದರು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗಿಯವರಿಗೆ ಮಾಡಿಕೊಡುವ ಮೂಲಕ ಮೀಸಲಾತಿ ಸೇರಿದಂತೆ ದಲಿತರ ಬದುಕುವ ಹಕ್ಕನ್ನು ಕಿತ್ತುಕೊಳ್ಳುವ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡಿದೆ. ಆದುದರಿಂದ ಈ ಬಾರಿ ಬಿಜೆಪಿ ಸೋಲಿಸುವ ನಿಟ್ಟಿನಲ್ಲಿ ಮತದಾರರು ಮುಂದಾಗಬೇಕೆಂದು ಕರೆ ನೀಡಿದರು. ಪಿಟಿಸಿಎಲ್ ಕಾಯ್ದೆ ಬಗ್ಗೆ ಅನೇಕ ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ಪ್ರತಿಕ್ರಿಯೆ ನೀಡದ ಸರ್ಕಾರದ ನಡೆ ಖಂಡನೀಯ. ಇನ್ನು ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಮೀಸಲಾತಿ ಹೆಚ್ಚಳ ಮಾಡುವ ನಾಟಕವಾಡಿರುವ ಸರ್ಕಾರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದೆ ಎಂದು ದೂರಿದರು. ಬಿಜೆಪಿ ಆಡಳಿತದಲ್ಲಿ ಭ್ರಷ್ಟಾಚಾರ, ನಿರುದ್ಯೋಗ, ಕೋಮು ಗಲಭೆ, ಸುಳ್ಳು ಭರವಸೆಗಳು ಸೇರಿದಂತೆ ಅನೇಕ ಸಮಸ್ಯೆಗಳು ತಾಂಡವವಾಡುತ್ತಿದ್ದು ಈ ಎಲ್ಲ ಅಂಶಗಳನ್ನು ಗಮನಿಸಿ ಈ ಬಾರಿ ದಲಿತ ಸಮುದಾಯ ಬಿಜೆಪಿಯನ್ನು ಸೋಲಿಸುವ ನಿಟ್ಟಿನಲ್ಲಿ ಮತದಾನ ಮಾಡುವಂತೆ ಮನವಿ ಮಾಡಿದರು.
ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಟ್ಟಾರೆ ತೀರ್ಮಾನ. ಎರಡನೇದಾಗಿ ಜಾತ್ಯತೀತ ಜನತಾ ದಳದ ಬಿಜೆಪಿಯನ್ನು ಸೋಲಿಸತಕ್ಕಂಥ ಅಭ್ಯರ್ಥಿ ಜಾತ್ಯತೀತ ಜನತಾ ದಳದ ಎಚ್ ಪಿ ಸ್ವರೂಪ ಅವರಿಗೆ ಬೆಂಬಲಿಸಬೇಕು ಅಂತ ಹೇಳಿ ಎಲ್ಲರೂ ಒಮ್ಮತದ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಉಳಿದಂತೆ ಜಿಲ್ಲೆಯ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಸೋಲಿಸ್ತಾರೋ ಅವರು ಜಾತ್ಯತೀತ ಪಕ್ಷ ಯಾವುದೇ ಆಗಿರಲಿ, ಅವರು ಕಾಂಗ್ರೆಸ್ ಆಗಿರ್ಬೋದು ಜನತಾ ದಳ ಆಗಿರ್ಬೋದು, ಅವರು ಅಲ್ಲಿ ಯಾರು ಸೋಲಿಸ್ತಾರೋ ಬಿಜೆಪಿನ ಅವರಿಗೆ ಆ ವಿಧಾನಸಭಾ ಕ್ಷೇತ್ರದ ದಲಿತ ಮುಖಂಡರುಗಳು ತೀರ್ಮಾನ ತೆಗೆದುಕೊಳ್ತಾರೆ, ತೀರ್ಮಾನ ತಗೊಳ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಿರಿಯವರೆಲ್ಲ ಕೂತು ಒಂದು ನಿರ್ಧಾರ ಮಾಡಿದ್ವಿ ಸರ್. ಯಾಕೆ ಅಂತ ಹೇಳಿದರೆ ಈ ಒಂದು ಅವಧಿನಲ್ಲಿ ಮೂರ್ನಾಲ್ಕು ವರ್ಷಗಳ ಅವಧಿನಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಏನೆಲ್ಲ ನಡೆದಿದ್ದಾವೆ ಅದೊಂದು ಕಡೆ, ಆದರೆ ದಲಿತರ ಬದುಕುವ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಸಾಕಷ್ಟು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬಂದಿದೆ. ನಾನು ಪ್ರೆಸ್ ನೋಟಲ್ಲಿ ಹೇಳಿದ್ದೀವಿ ಸರ್, ಬಹಳ ಮುಖ್ಯವಾಗಿ ಒಳ ಮೀಸಲಾತಿ ಅನ್ನೋ ಒಂದು ವಿಚಾರ ಆಗಿರಬಹುದು, ಅದನ್ನು ಒಳ ಮೀಸಲಾತಿನ ಯಾರು ಎ ಜೆ ಸದಾಶಿವ ಆಯೋಗದ ವರದಿಯನ್ನು ಬಹಿರಂಗಪಡಿಸ್ದಲೇ, ಇಲ್ಲ ಸದನದಲ್ಲಾಗಲಿ ಇಲ್ಲ ಸಾರ್ವಜನಿಕವಾಗಲಿ, ಯಾವುದೇ ಒಂದು ಆಯೋಗ ವರದಿಯನ್ನು ಕೊಟ್ಟಾಗ ಅದನ್ನು ಸಾರ್ವಜನಿಕವಾಗಿ ಚರ್ಚೆಗೆ ಬಿಡಬೇಕು, ಇಲ್ಲ ಸದನದಲ್ಲಾದರೂ ಮಾತಾಡಬೇಕು, ಅದು ಚರ್ಚೆಗೆ ಮಾಡಬೇಕು. ಏನೂ ಮಾಡದಲ್ಲೇ ಸಚಿವ ಸಂಪುಟದ ಉಪಸಮಿತಿ ಮಾಡಿದಂಥ ಒಂದು ಶಿಫಾರಸುಗಳನ್ನ ಪರಿಗಣಿಸಿ ಅಸಮರ್ಪಕವಾಗಿ ಏನು ನ್ಯಾಯಮೂರ್ತಿ ಎ ಜೆ ಸದಾಶಿವ ಅವರು ಏನು ಹೇಳಿದರೋ ಅದಕ್ಕೆ ವ್ಯತಿರಿಕ್ತವಾದಂಥ ತೀರ್ಮಾನವನ್ನು ಈ ಒಂದು ಸರ್ಕಾರ ತೆಗೆದುಕೊಂಡು ಈ 101 ಜಾತಿಗಳಲ್ಲಿ ಎಸ್ ಸಿ ಜಾತಿಗಳಲ್ಲಿ ಅಸಹನೆ ಮತ್ತು ದ್ವೇಷ ಭಾವನೆಗಳನ್ನ ಹುಟ್ಟಾಗ್ತಕ್ಕಂಥ ಅವೈಜ್ಞಾನಿಕ ಒಂದು ತೀರ್ಮಾನವನ್ನು ಬಿಜೆಪಿ ಸರ್ಕಾರ ತೆಗೆದುಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಕೆ ಈರಪ್ಪ, ಎಚ್ ಕೆ ಸಂದೇಶ್, ಕ್ರಾಂತಿ ಪ್ರಸಾದ್ ತ್ಯಾಗಿ, ನಾರಾಯಣ ದಾಸ್ ಸೇರಿದಂತೆ ಇತರರು ಹಾಜರಿದ್ದರು. ಹೊಳೆ ನರಸೀಪುರ ಪುರಸಭೆಯ ಮುಂಭಾಗದಲ್ಲೇ ಇರುವ ವಾಣಿಜ್ಯ ಸಂಕೀರ್ಣದ ಬಳಿ ಇರುವ ಕೊಳಚೆ ನೀರಿನಿಂದ ಸ್ಥಳೀಯರು ಅನೇಕ ರೋಗಗಳಿಗೆ ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ಮಗುವೊಂದು ತನ್ನ ಪ್ರಾಣವನ್ನ ಕಳೆದುಕೊಂಡಿರುವ ಈ ವಾಣಿಜ್ಯ ಸಂಕೀರ್ಣಕ್ಕೆ ಮುಕ್ತಿ ದೊರಕದಿರುವುದು ಪುರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣವಲ್ಲದೆ ಮತ್ತೇನೂ ಅಲ್ಲ. ಕೋಟ್ಯಾನುಗಟ್ಟಲೆ ಹಣ ಬಿಡುಗಡೆಯಾಗಿ ಮಾಯವಾಗುತ್ತಿದ್ದರೂ 20 ವರ್ಷದಿಂದ ವಾಣಿಜ್ಯ ಸಂಕೀರ್ಣದಲ್ಲಿ ನೀರು ನಿಲ್ಲುತ್ತಿದ್ದರೂ ಶಾಶ್ವತವಾದ ಒಂದು ಯೋಜನೆ ರೂಪಿಸಿ ನಿಂತ ನೀರನ್ನ ಹರಿಯುವ ಹಾಗೆ ನೆಲಮಟ್ಟಕ್ಕೆ ಮಳಿಗೆಯನ್ನ ಮಾಡುವುದಾಗಿಯೋ ಮಾಡದೆ ಈ ಹಿಂದೆ ಇದ್ದ ಎಂಜಿನಿಯರ್ಗಳು ಮಾಡಿರುವ ಅವಾಂತರವಿದು. ಪುರಸಭೆಯ ಪರಿಸರ ಅಭಿಯಂತರರು ಕಿಂಚಿತ್ತೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿರುವುದು ನೋಡಿದರೆ ಇದು ನನಗೆ ಸಂಬಂಧವೇ ಇಲ್ಲ ಎಂಬಂತಿದೆ. ಏನಾದರೂ ಹೇಳಿದರೆ ನನಗೆ ಅದರ ಅರಿವೇ ಇಲ್ಲ ಎಂಬುವ ಮಾತನ್ನ ಮಾತನಾಡುವ ಇವರಿಗೆ ಜವಾಬ್ದಾರಿಯಿಲ್ಲವೇ? ಕಚೇರಿಯ ಮುಂದೆ ಇರುವಂಥದ್ದನ್ನ ನೋಡುವುದಕ್ಕೆ ಹೋಗದೇ ಇಲ್ಲವೇ? ಟೆಕ್ನಿಕಲ್ ಸೆಕ್ಷನ್ನ ಎಂಜಿನಿಯರ್ ಹಾಗೂ ಪರಿಸರ ಎಂಜಿನಿಯರ್ಗಳ ಬೇಜವಾಬ್ದಾರಿಯಿಂದ ಈ ಸಮಸ್ಯೆ ಎದುರಾಗಿದೆ. ಸಂಬಂಧಪಟ್ಟ ಇಂಜಿನಿಯರ್ ಇದರ ಬಗ್ಗೆ ಕೂಡಲೇ ಗಮನಹರಿಸಿ ಮುಂದಾದರೂ ಈ ವಿಷಯದ ಬಗ್ಗೆ ಎಚ್ಚೆತ್ತುಕೊಂಡು ಅಲ್ಲಿ ನಿಂತಿರುವ ನೀರನ್ನ ತೆಗೆದು ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದೇ ಏಪ್ರಿಲ್ 29 ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಬಾಳುಪೇಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುರಳಿ ಮೋಹನ್ ಪರ ಚುನಾವಣಾ ಪ್ರಚಾರಕ್ಕೆ ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕ್ಷೇತ್ರಕ್ಕೆ ಬರುತ್ತಿದ್ದಾರೆಂದು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ರಾಮಚಂದ್ರು ಹೇಳಿದರು. ಪಟ್ಟಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ನಾಯಕ ಮತ್ಸದಿ ಹಿರಿಯ ರಾಜಕಾರಣಿ ಹಾಗೂ ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುರಳಿ ಮೋಹನ್ ರವರ ಪರ ಚುನಾವಣಾ ಪ್ರಚಾರಕ್ಕಾಗಮಿಸುತ್ತಿದ್ದು ಈ ಬಹಿರಂಗ ಸಭೆಗೆ ಸುಮಾರು 25,000 ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸುತ್ತಿದ್ದು ಸರ್ವರು ಈ ಸಭೆಗೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದು ಖಚಿತವಾಗಿದ್ದು ಕ್ಷೇತ್ರದಲ್ಲಿ ಮುರಳಿ ಮೋಹನ್ ಅವರ ಗೆಲುವಿಗೆ ಎಲ್ಲ ಕಾರ್ಯಕರ್ತರು ಉತ್ಸಾಹದಿಂದ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದು ಮುರಳಿ ಮೋಹನ್ ಅವರ ಗೆಲುವು ನಿಶ್ಚಳವಾಗಿದೆ ಎಂದರು.
ಕಾಂಗ್ರೆಸ್ ಅಭ್ಯರ್ಥಿ ಮುರುಳಿ ಮೋಹನ್ ಮಾತನಾಡಿ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿ ಶಾಸಕನಾಗಿ ಆಯ್ಕೆ ಮಾಡಿದರೆ ಈ ಪ್ರದೇಶದ ಅಭಿವೃದ್ಧಿಗೆ ಪಣತೊಟ್ಟು ಕೆಲಸ ಮಾಡುವುದಾಗಿ ಹೇಳಿದ ಅವರು ಕ್ಷೇತ್ರದ ಪ್ರವಾಸೋದ್ಯಮ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಬೆಳಕು ರಸ್ತೆ ಶಾಲೆಗಳ ಅಭಿವೃದ್ಧಿ ಹೈಟೆಕ್ ಆಸ್ಪತ್ರೆ ಸರ್ಕಾರಿ ಕಚೇರಿಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಸಂಪೂರ್ಣ ಭರ್ತಿ ಮಾಡುವ ನಿಟ್ಟಿನಲ್ಲಿ ಜನಸಾಮಾನ್ಯರು ಇಂದು ಫಾರಂ 57 ಹಾಗೂ 94 ಸಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸಲು ಪ್ರಯತ್ನಿಸುವುದಾಗಿ ಹೇಳಿದರು. ಇದೇ 29ನೇ ತಾರೀಕು ಶನಿವಾರ 3 ಗಂಟೆಗೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂತ ಹಿಮಂತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಗಮಿಸಿದ್ದಾರೆ. ಇದೇ ಮೊದಲನೇ ಬಾರಿಗೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 15-20 ವರ್ಷಗಳಿಂದ ಕೂಡ ಯಾರೇ ಒಬ್ಬ ರಾಜ್ಯಾಧ್ಯಕ್ಷ ಆಗಿರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ಬೋದು ಬಂದಿರಲಿಲ್ಲ. ಸೊ ಈ ಬಾರಿ ಬಹಳಷ್ಟು ಬದಲಾವಣೆ ಇದೆ, ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಎಲ್ಲ ನಾಯಕರು ಇರುವಂತಹ ಸಂದರ್ಭದಲ್ಲಿ ಇವತ್ತು ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಒಳಗೊಂಡಂತೆ ಎಲ್ಲ ಮುಖಂಡರು ರಾಜ್ಯದ ಹಲವಾರು ನಾಯಕರು ಕೂಡ ಇವತ್ತು ಬರ್ತಾ ಇದ್ದಾರೆ. ಅಲ್ಲಿಂದ ಕೂಡ ಇವತ್ತು ಈಗಾಗಲೇ ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಣ್ಣ ಅವರು ಹೇಳಿದರು ಈ ಬಾರಿ ಕಾಂಗ್ರೆಸ್ ಪರ್ವ ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಅದೇ ರೀತಿ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ಒಂದು ಬದಲಾವಣೆ ವಹಿಸ್ತಾ ಇದ್ದಾರೆ ಜನ. ಇಲ್ಲೂ ಕೂಡ ಕಾಂಗ್ರೆಸ್ ಪರ್ವ ಈಗಾಗಲೇ ಪ್ರಾರಂಭ ಆಗಿದೆ. ಖಂಡಿತವಾಗ್ಲೂ ಕೂಡ ಈ ಕ್ಷೇತ್ರದಲ್ಲಿ ಜಯಶೀಲರಾಗ್ ಮಾಡ್ತಾರೆ ಅಂತ ಹೇಳಿ ನನಗಾದ್ರೂ ಕೂಡ ನಂಬಿಕೆ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯರಾದ ಕೊಲ್ಲಹಳ್ಳಿ ಸಲೀಂ, ಎಡೆಹಳ್ಳಿ ಆರ್ ಮಂಜುನಾಥ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪರ್ವತಯ್ಯ, ಹಿತೇಶ್, ನಲ್ಕುಲಿ ಹೀರಯ್ಯ ಹಾಜರಿದ್ದರು. ಈಗ ಜಾಹೀರಾತು. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್, ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕ್ಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ. 45 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ, ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟಿಂಗ್, ಎಲ್ಕೆಜಿ, ಯುಕೆಜಿ, 1ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು, ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು. ವಿಜ್ಞಾನ ವಿಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರಣ. ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ, 100% ಫಲಿತಾಂಶ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ. ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ.
ಅಮ್ಮ ವಾರ್ತೆಗಳಿಗೆ ಸ್ವಾಗತ. ಕುರುಬ ಸಮುದಾಯಕ್ಕೆ ಅಪಮಾನ ಎಸಗುವಂತೆ ಮಾತನಾಡಿದ್ದಕ್ಕೆ ಬೇಸರವಾದ ಹಿನ್ನೆಲೆಯಲ್ಲಿ ಹಳ್ಳಿ ಮೈಸೂರು ಹೋಬಳಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಎಡಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಪಟ್ಟಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಸಹೋದರ ನಮ್ಮ ಸಮುದಾಯಕ್ಕೆ ಅಪಮಾನ ಎಸಗುವಂತೆ ಮಾತನಾಡಿದರು. ಇದರಿಂದ ಮನಸ್ಸಿಗೆ ತುಂಬಾ ನೋವುಂಟಾಯಿತು. ಇದರ ಜೊತೆ ಏಪ್ರಿಲ್ 20ರಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಹಳ್ಳಿ ಮೈಸೂರು ಹೋಬಳಿ ಕಾರ್ಯಕರ್ತರನ್ನ ಗೌರವಯುತವಾಗಿ ನಡೆಸಿಕೊಳ್ಳಲಿಲ್ಲ ಎಂದು ಆರೋಪಿಸಿದ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಸಲ್ಲಿಸಿದ್ದು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯರಾಗಿದ್ದು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಎಂಟಿ ಕೃಷ್ಣೇಗೌಡ ಅವರಿಗೆ ಬೆಂಬಲಿಸುವುದಾಗಿ ಘೋಷಿಸಿದರು. ನಂತರ ಮಾತನಾಡಿದ ಸ್ವತಂತ್ರ ಅಭ್ಯರ್ಥಿ ಕೃಷ್ಣೇಗೌಡ, ಮಾಜಿ ಶಾಸಕ ದೊಡ್ಡೇಗೌಡ ಅವರ ಪುತ್ರ ಚಂದ್ರಶೇಖರ್ ಮತ್ತು ದೊಡ್ಡಕಾಡನೂರು ಶಿವಣ್ಣ ನಮಗೆ ಬೆಂಬಲಿಸಿರುವುದು ಆನೆ ಬಲ ಬಂದಿದ್ದು, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ತಪ್ಪು ನಿರ್ಧಾರದಿಂದ ಕೈ ಟಿಕೆಟ್ ತಪ್ಪಿತು. ಆದರೂ ಕ್ಷೇತ್ರದ ಜನತೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಒತ್ತಡ ತಂದಿದ್ದ ಪರಿಣಾಮ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಉತ್ತಮ ಫಲಿತಾಂಶದೊಂದಿಗೆ ಇಡೀ ರಾಜ್ಯವೇ ಅರಕಲಗೂಡು ಕ್ಷೇತ್ರವನ್ನು ತಿರುಗಿ ನೋಡುವಂತೆ ಅಭಿವೃದ್ಧಿಪಡಿಸಲಾಗುವುದು. ಇನ್ನೂ ಹಲವರು ಕಾಂಗ್ರೆಸ್ ಮುಖಂಡರು ನಮ್ಮನ್ನ ಬೆಂಬಲಿಸುವರು ಎಂದು ತಿಳಿಸಿದರು. ಸಮಾಜದ ಬಗ್ಗೆ ಒಂದು ಪದ ಬಂತು, ತುಂಬಾ ಬೇಸರ ಆಯ್ತು ನನಗೆ. ಅದು ನನ್ನ ನಡೆಸಿಕೊಂಡಿದ್ದ ರೀತಿ, ಅವ್ರಿಗೆ ನನಗೆ ರಾತ್ರಿ 9 ಗಂಟೆವರೆಗೂ ನನ್ನ ಜೊತೆಲಿದ್ದೆ, ನನ್ನ ನಡೆಸ್ಕೊಂಡಿದ್ದ ರೀತಿ ನನಗೆ ಭಾರಿ ಮನಕ್ಕಲುತ್ತು. ನನಗೆ ಭಾರಿ ತುಂಬಾನೇ ಬೇಜಾರಾಯ್ತು. ನಾನು ಇಷ್ಟು ಆತ್ಮವಿಶ್ವಾಸದಿಂದ ಟಿಕೆಟ್ ತಗೋರಪ್ಪ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಒತ್ತಾಸೆಯಾಗಿ ಅವ್ರ ಜೊತೆ ನಿಂತಾಗ ತುಂಬಾ ಬೇಜಾರಾಯ್ತು. ಬೇಜಾರಾದಾಗ ಕೊನೆಗೆ ಅವ್ರು ಕೊಟ್ಟಿದ್ದಲ್ವ ಇದು ಬ್ಲಾಕ್ ಅಧ್ಯಕ್ಷರಿಗೆ, ಅವ್ರು ಕೊಟ್ಟಿದ್ದು, ಅವ್ರಿಗೆ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ನಿರ್ಧಾರದಿಂದ ನಮ್ಮ ಮನ ಬಂದು 3 ದಿವಸ ನಾನು ಅದರಲ್ಲಿ ಕೊಡಬೇಕು ಅಂತ ಅವತ್ತೇ ತೀರ್ಮಾನ ಮಾಡಿದೆ. ನಮ್ಮ ಪಕ್ಷದ ಹಿರಿಯವರು ನಾಯಕರು ಕೊಡೋದು ಬೇಡ ಅಂದರು. ಆದರೆ ಎಲ್ಲೋ ನಾನು ಒಂದು ಕಡೆ ಅದು ಇರಬಾರ್ದು, ನನ್ನ ಅದರಲ್ಲಿ ನಾನು ನನ್ನ ಕಳ್ಕೊಂಡ್ರೇ ನಾನು ಹಗುರ ಆಗ್ತೀನಿ, ನನ್ನ ಮನಸ್ಸಿಗೆ ಹಗುರ ಆಗ್ತೀನಿ ಅನ್ನೋ ಉದ್ದೇಶದಿಂದ 3-4 ದಿವಸದಿಂದ ನನ್ನ ಮನನೊಂದು ಕೊರುತ್ತಿದ್ದೆ. ಮೈಸೂರಿಗೆ ಹೋಗಿ ಹುಷಾರಿಲ್ಲಿರಲಿಲ್ಲ. ಅವತ್ತಿನ ದಿನದಿಂದ ನನಗೆ ತುಂಬ ಬೇಜಾರಾಗಿತ್ತು. ಆ ಉದ್ದೇಶದಿಂದ ನಾನು ಕೊನೆಗೆ ನಿರ್ಧಾರ ಮಾಡಿ ನಾನು ರಾಜೀನಾಮೆ ಬ್ಲಾಕ್ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸಿದ್ರೆ ಅಂತ ನಿರ್ಧರಿಸಿ ನನಗೆ ಒಂದು ರಾಜೀನಾಮೆ ಪತ್ರ ತಮಗೆ ಮುಖಾಂತರ ನಮ್ಮ ಕೆ ಪಿ ಸಿ ಮಾನ್ಯ ಕೆ ಪಿ ಸಿ ಅಧ್ಯಕ್ಷರಿಗೆ ಮತ್ತು ನಮ್ಮ ಉಸ್ತುವಾರಿಗಳಿಗೆ ನಮ್ಮ ಬಿ ಸಿ ಸಿ ಅಧ್ಯಕ್ಷರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ದಯಮಾಡಿ ಅವ್ರು ಸ್ವೀಕರಿಸ್ಬೇಕು. ಆ ಇವತ್ತು ರಾಜೀನಾಮೆ ಸಲ್ಲಿಸಿದ್ಮೇಲೆ ನೀವು ಕೇಳಬಹುದು ನಿಮ್ಮ ಬೆಂಬಲ ಯಾರು ಸೂಚಿಸ್ತೀರಾ ಅಂತ. ನಾನು ಕಾಂಗ್ರೆಸ್ ಟಿಕೆಟ್ಗೆ ಏನು ಕೊನೆವರೆಗೂ ಹೋರಾಟ ಮಾಡಿದ್ರು, ನಾವು ಅವ್ರ ಜೊತೆ ಇರಲಿಲ್ಲ ಹೋರಾಟ ಮಾಡೋದಕ್ಕೆ. ಅವರು ನೇರವಾಗಿ ನಾನು ಹೇಳ್ತೀನಿ ಕೃಷ್ಣೇಗೌಡ, ಅವರು ಟಿಕೆಟ್ಗೆ ಏನು ಪ್ರಬಲವಾಗಿ ಹೋರಾಟ ಮಾಡಿದ್ರು, ಅದರಲ್ಲಿ ಅವ್ರಿಗೇನಾಯಿತು, ಆದರೆ ಈಗ ಅವ್ರ ಕಣದಲ್ಲಿ ಏನು ಬಂದಿದ್ದಾರೆ. ಅವರಿಗೆ ನಾನು ಇವತ್ತಿನಿಂದ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ಏಪ್ರಿಲ್ 29ರ ಶನಿವಾರ ಮಧ್ಯಾಹ್ನ ಬಾಳುಪೇಟೆಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಎಲ್ಲ ಸಮುದಾಯದ ಮುಂಚೂಣಿ ನಾಯಕರು ಆಗಮಿಸಲಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಸ್ ಶಿವಮೂರ್ತಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಈಗಾಗಲೇ ಹಳ್ಳಿ ಹಳ್ಳಿಗಳಲ್ಲಿ ಮತಯಾಚನೆ ಕಾರ್ಯಕ್ರಮ ನಡೆಯುತ್ತಿದೆ. ಮತದಾರ ಬಂಧುಗಳು ಕಾಂಗ್ರೆಸ್ ಅಭ್ಯರ್ಥಿ ಮುರಳಿ ಮೋಹನ್ ಅವರಿಗೆ ಮತವನ್ನು ನೀಡುವ ಮೂಲಕ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕೆಂದರು. ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಈಗಾಗಲೇ ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವು ಕಾಂಗ್ರೆಸ್ ವತಿಯಿಂದ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮತ್ತು ಹಮ್ಮಿಕೊಂಡು ನಾವೀಗಾಗಲೇ ಎಲ್ಲ ಹಳ್ಳಿಗಳಲ್ಲಿ ನಾವು ಕಾಂಗ್ರೆಸ್ ಪರವಾಗಿ ಮತದಾನ ಯಾಚನೆ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ನಾವು ಪ್ರವೃತ್ತರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ನಮ್ಮ ಒಂದು ಪ್ರಚಾರಕ್ಕೆ ನಮ್ಮ ಅಭ್ಯರ್ಥಿಯ ಪರವಾಗಿ ನಮ್ಮ ಅಭ್ಯರ್ಥಿಯವರಾದಂಥ ಸಕಲೇಶ್ವರ ಕ್ಷೇತ್ರದ ಮುರಳಿ ಮೋಹನ್ ಅವರ ಪರವಾಗಿ ಮತಯಾಚನೆಗೆ ಎಐಸಿಸಿ ಅಧ್ಯಕ್ಷರಾದಂಥ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಅನೇಕ ಗಣ್ಯರು, ಅಂದರೆ ಎಲ್ಲ ಸಮಾಜದ ಮುಂಚೂಣಿಯಲ್ಲಿರ್ತಕ್ಕಂಥ ಅನೇಕ ಗಣ್ಯರು ಈ ಸಭೆಯಲ್ಲಿ ಒಂದು ಪಾಲ್ಗೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕೆಪಿಸಿಸಿ ವತಿಯಿಂದ ಏರ್ಪಡಿಸಲಾಗಿದೆ.
ಅದಕ್ಕೆ ಸಂಬಂಧವಾಗಿ ದಿನಾಂಕ 29/4 ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಬಾಳುಪೇಟೆಯಲ್ಲಿ ಒಂದು ಪ್ರಚಾರ ಸಭೆಯನ್ನು ನಾವು ಏರ್ಪಡಿಸಿ ಇದನ್ನ ನಮ್ಮ ಕ್ಷೇತ್ರದ ನಮ್ಮ ಅದರಲ್ಲೂ ನಮ್ಮ ಆಲೂರು ತಾಲೂಕಿನ ಎಲ್ಲ ಬಂಧುಗಳಿಗೆ ಮತದಾರರಿಗೆ ಈ ಒಂದು ವಿಚಾರವನ್ನು ಮನದಟ್ಟು ಮಾಡಬೇಕು ವಿಚಾರವನ್ನು ತಿಳಿಸಬೇಕು ಅಂತಕಂತ ಒಂದು ದೃಷ್ಟಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ತಾಲೂಕು ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ರವಿ ಪಾಳ್ಯ ಹೋಬಳಿ ಅಧ್ಯಕ್ಷ ಕೇಶಾಂತರಾಜು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಖಾಲಿ ಪಾಷಾ ಹಾಜರಿದ್ದರು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಅಗಿಲೇ ಯೋಗೇಶ್ ತಮ್ಮ ಸ್ವಗ್ರಾಮ ಅಗಿಲೆಯಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ಹಾಗೂ ಶ್ರೀ ಶನೀಶ್ವರ ದೇವಾಲಯದಲ್ಲಿಂದು ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದರು ಅಗಿಲೇ ಯೋಗೇಶ್ ಗ್ರಾಮಕ್ಕೆ ಪ್ರವೇಶಿಸುತ್ತಿದ್ದಂತೆ ಗ್ರಾಮದ ಮಹಿಳೆಯರು ಅವರಿಗೆ ಆರತಿ ಎತ್ತಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡರೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ತಮ್ಮ ಕುಟುಂಬ ಸಮೇತರಾಗಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂದಿನಿಂದ ಬಹಿರಂಗ ಪ್ರಚಾರಕ್ಕೆ ಶ್ರೀ ಚನ್ನಕೇಶವ ಸ್ವಾಮಿಯ ಆಶೀರ್ವಾದ ಪಡೆದು ಪ್ರಚಾರ ಆರಂಭಿಸುತ್ತಿದ್ದೇವೆ ಕಳೆದ ಒಂದು ತಿಂಗಳ ಹಿಂದೆಯೇ ಒಂದು ಹಂತದ ಪ್ರಚಾರ ಮುಗಿಸಿದ್ದು ಇದೀಗ ಎರಡನೇ ಹಂತದ ಪ್ರಚಾರ ಕೈಗೊಂಡಿದ್ದೇವೆ 25,000 ಕುಟುಂಬಗಳಿಗೆ ಆಮ್ ಆದ್ಮಿ ಪಕ್ಷದ ಗ್ಯಾರಂಟಿ ಭರವಸೆ ಕಾರ್ಡ್ಗಳನ್ನು ವಿತರಿಸಲಾಗಿದೆ ನಮ್ಮ ಗ್ಯಾರಂಟಿ ಕಾರ್ಡ್ಗಳಲ್ಲಿ ಪ್ರಮುಖವಾಗಿ ನಿರಾಶ್ರಿತ ಕುಟುಂಬಗಳಿಗೆ ಮನೆ ನೀಡುವ ಗುರಿ ಹೊಂದಲಾಗಿದೆ ಆದುದರಿಂದ ಚುನಾವಣೆ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶಕ್ತಿಶಾಲಿ ಶ್ರೀ ಚನ್ನಕೇಶವ ಹಾಗೂ ಗ್ರಾಮಸ್ಥರ ಆಶೀರ್ವಾದದಿಂದ ಪ್ರಚಾರ ಆರಂಭಿಸುತ್ತಿದ್ದೇನೆ ಎಂದರು ನಮ್ಮೂರು ಇದು ಅಗಿಲೆ ಗ್ರಾಮ ಅಗಿಲೆ ಗ್ರಾಮದಿಂದ ಬಹಿರಂಗ ಪ್ರಚಾರಕ್ಕೆ ಸ್ವಾಮಿ ಚನ್ನಕೇಶವ ಸ್ವಾಮಿಯ ಸನ್ನಿಧಾನದಲ್ಲಿ ಪೂಜೆ ಮಾಡಿ ನಾವು ಒಂದು ರೌಂಡು ಹಾಸನ ವಿಧಾನಸಭಾ ಕ್ಷೇತ್ರಾದ್ಯಂತ ಪ್ರಚಾರನ ಆಗಲೇ ಒಂದು ತಿಂಗಳು ಮೊದಲೇ ಮುಗಿಸಿದ್ವಿ ಈಗ 25,000 ಕುಟುಂಬಕ್ಕೆ ನಾವು ಗುರಿ ಇಟ್ಟಿದ್ವಿ 1,000 ಜನ ಕಾರ್ಯಕರ್ತರು 25,000 ಕುಟುಂಬಕ್ಕೆ 20-30 ಅಳತೆಯ ಉಚಿತ ನಿವೇಶನನ ನಾನು ಶಾಸಕನಾದರೆ ಕೊಡ್ತೀನಿ ಅಂತ ಹೇಳಿ 25,000 ಕುಟುಂಬಕ್ಕೂ ನಾವು ಒಂದು ಗ್ಯಾರಂಟಿ ಕಾರ್ಡನ್ನ ಹಂಚಿದ್ವಿ ಆ ಗ್ಯಾರಂಟಿ ಕಾರ್ಡನ್ನ ಹಂಚೋದ್ರಿಂದ ನಾವು ಬಹಿರಂಗ ಪ್ರಚಾರನ ಪ್ರಾರಂಭ ಮಾಡಿರಲ್ಲ ಕಾರ್ಡ್ ಮುಗಿದ್ಮೇಲೆ ಗ್ಯಾರಂಟಿ ಕಾರ್ಡ್ ವಿತರಣೆ ಆದ ನಂತರ ಬಹಿರಂಗ ಪ್ರಚಾರ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರೆಲ್ಲ ಸಂಕಲ್ಪ ಮಾಡಿದ್ವಿ ಅದೇ ರೀತಿ ನಿನ್ನೆಗೆ ನಮ್ಮದು 25,000 ಕುಟುಂಬನ ನಮ್ಮ ಸಂಕಲ್ಪದ ರೀತಿಯಲ್ಲಿ ನಾವು 25,000 ಕುಟುಂಬನೂ ಕೂಡ ರೀಚ್ ಆಗಿದ್ವಿ ಅಷ್ಟು ಜನ್ಮನಿಗೆ ನಾವು ಗ್ಯಾರಂಟಿ ಕಾರ್ಡ್ ತಲುಪಿಸಿದ್ವಿ 25,000 ಕುಟುಂಬನೂ ನಮಗೆ ಭರವಸೆ ನೀಡೋರೆ ನಾವು ನಿಮ್ಮ ಜೊತೆಗಿರ್ತೀವಿ ಯೋಗೇಶಣ್ಣ ಈ ಸರಿ ನೀವು ಶಾಸಕರಾಗಬೇಕು ಅಂತೇಳಿ ನಾವು ಆ ಭರವಸೆ ಮೇಲೆ ಇವತ್ತು ಹೊಯ್ಸಳ ಕಾಲದ ವಿಷ್ಣುವರ್ಧನ್ ಅವ್ರ ಕಾಲದಲ್ಲಿ ಪ್ರಾರಂಭ ಆದಂಥ ನಮ್ಮ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ಸನ್ನಿಧಿಯಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ಭಗವಂತ ನಮಗೆ ಒಳ್ಳೇದು ಮಾಡಪ್ಪ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ನಮ್ಮನ್ನು ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡೋಕ್ಕೆ ಜನರಿಗೆ ಮನಸ್ಸು ಕೊಡು ಅಂತ ಹೇಳಿ ಇವತ್ತು ಪ್ರಾರ್ಥನೆ ಮಾಡಿ ಇವತ್ತಿಂದ ಎಲ್ಲ ಬೂತು ಮತ್ತು ಎಲ್ಲ ವಾರ್ಡು ಎಲ್ಲ ಗ್ರಾಮಗಳನ್ನೂ ಕೂಡ ನಾವು ಭೇಟಿ ಮಾಡುವಂಥ ಕಾರ್ಯಕ್ರಮನ ನಾವು ಮಾಡ್ತೀವಿ ಸರ್ ಈ ಸಂದರ್ಭದಲ್ಲಿ 100 ಸಂಖ್ಯೆಯ ಗ್ರಾಮಸ್ಥರು ಹಾಗೂ ಬೆಂಬಲಿಗರು ಹಾಜರಿದ್ದರು ಅರಕಲಗೂಡು ಪಟ್ಟಣದ ಕೋಟೆಕೊತ್ತಲು ಗಣಪತಿ ದೇವಾಲಯದ ಆವರಣದಲ್ಲಿ ಹಾರೋಣಬ ಬೇಸಿಗೆ ಶಿಬಿರದ 5ನೇ ವರ್ಷದ ಸಮಾರೋಪ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು ಬೇಸಿಗೆ ಶಿಬಿರ ಸಮಾರೋಪ ಸಮಾರಂಭದಲ್ಲಿ ಮಕ್ಕಳು ವಿವಿಧ ಜನಪದ ಕಲೆಗಳನ್ನು ಪ್ರದರ್ಶನ ಮಾಡಿ ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರರಾದರು ಕಾರ್ಯಕ್ರಮದಲ್ಲಿ ಅರಕಲಗೂಡು ಪಟ್ಟಣದ ಮಕ್ಕಳು ಮಲ್ಲಕಂಬ ಪೂಜಾ ಕುಣಿತ ಕೋಲಾಟ ಕೊರವಂಜಿ ಗೀತೆ ವೀರಗಾಸೆ ಡೋಲು ಕುಣಿತ ಭರತನಾಟ್ಯ ಪೌರಾಣಿಕ ನಾಟಕ ಪುಟ್ಟ ಮಕ್ಕಳ ನೃತ್ಯ ಪ್ರದರ್ಶನ ನೋಡುಗರ ಮನಸೂರೆಗೊಂಡಿತು ಈ ವೇಳೆ ಜನಪದ ಗಾಯಕ ದೇವಾನಂದ್ ವರಪ್ರಸಾದ್ ಮಾತನಾಡಿ ಕಳೆದ 5 ವರ್ಷಗಳಿಂದ ಹಾರೋಣಬ ಬೇಸಿಗೆ ಶಿಬಿರ ಆಯೋಜಿಸಿ ನಗರ ಪ್ರದೇಶದ ಮಕ್ಕಳಿಗೆ ಜನಪದ ಗಾಯನ ನಾಟ್ಯ ಗಾದೆ ಪೂಜಾ ಕುಣಿತ ಡೊಳ್ಳು ಕುಣಿತ ಕಲೆಗಳ ಬಗ್ಗೆ ಮಕ್ಕಳಿಗೆ ಮಾಹಿತಿ ನೀಡುತ್ತಿದ್ದು ನಶಿಸಿ ಹೋಗುತ್ತಿದ್ದ ಜಾನಪದ ಸಾಂಸ್ಕೃತಿಕ ಸಾಹಿತ್ಯ ಕಲೆಗಳ ಉಳಿವಿಗಾಗಿ ಶ್ರಮಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಲೆನಾಡಿನ ರೈತರು ಬೆಳೆದಿರುವ ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡಿ ತಮಗೆ ಬೇಕಾದ ರಸಗೊಬ್ಬರಗಳು ಮತ್ತು ಇತರೆ ಗುಣಮಟ್ಟದ ಉಪಕರಣಗಳನ್ನು ಕಂಪನಿಗಳಿಂದ ನೇರವಾಗಿ ಖರೀದಿಸಲು ಸಹಕಾರಿಯಾಗುವ ನಿಟ್ಟಿನಲ್ಲಿ ಸಕಲೇಶ್ಪುರ ಹನಿ ಫಾರ್ಮರ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಸ್ಥಾಪಿಸಲಾಗಿದೆ ಎಂದು ಅಧ್ಯಕ್ಷ ಕವನಗೌಡ ಹೇಳಿದ್ದಾರೆ
ಅವರಿಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಈ ಸಂಸ್ಥೆ ಹೇಗೆ ನಡೆಯುತ್ತದೆ ಮತ್ತು ಕಾರ್ಯಚಟುವಟಿಕೆಗಳು ನಡೆಯುವ ರೀತಿ ಹಾಗೂ ರೈತರಿಗೆ ಸಂಸ್ಥೆಯಿಂದ ಆಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡುವ ದೃಷ್ಟಿಯಿಂದ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದು ನಮ್ಮ ಸಂಸ್ಥೆಗೆ ರೈತರು 1250 ರು ನೀಡಿ ಸದಸ್ಯರಾಗುವುದರಿಂದ ಅವರಿಗೆ 2000 ರು ಮುಖಬೆಲೆಯ ಸರ್ಕಾರದ ವತಿಯ ಷೇರುಗಳನ್ನು ನೀಡಲಾಗುತ್ತದೆ ರೈತರಿಗೆ ಸಿಗಬಹುದಾದ ಸೌಲಭ್ಯಗಳ ಬಗ್ಗೆ ಮಾಧ್ಯಮ ಮಿತ್ರರು ಹೆಚ್ಚು ಪ್ರಚಾರ ಮಾಡಬೇಕೆಂದು ಮನವಿ ಮಾಡಿದರು ರೈತ ಉತ್ಪಾದಕ ಸಂಸ್ಥೆ ಎಫ್‌ಪಿಓ ರೈತರಿಂದ ರೈತರ ಲಾಭಕ್ಕೋಸ್ಕರ ರೈತರೇ ನಡೆಸುವಂತಹ ಒಂದು ಸಂಸ್ಥೆಯಾಗಿದ್ದು ಉತ್ಪಾದಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಲು ಮತ್ತು ನಡೆಸುವ ಉದ್ದೇಶದಿಂದ 1956 ರ ಕಂಪನಿ ಕಾಯ್ದೆಗೆ 2013 ರಲ್ಲಿ ಕೇಂದ್ರ ಸರ್ಕಾರವು ತಿದ್ದುಪಡಿ ತರುವ ಮೂಲಕ ನಿಯಮವನ್ನು ಜಾರಿ ಮಾಡಿದೆ ಎಂದು ಹೇಳಿದರು ಎಫ್‌ಪಿಓ ಒಂದು ಖಾಸಗಿ ಕಂಪನಿಯ ದರ್ಜೆಯಲ್ಲಿ ಸ್ಥಾಪಿತ ಕಂಪನಿಯಾಗಿರುವುದರಿಂದ ರೈತರಿಂದ ಕಂಪನಿಗೆ ಈಕ್ವಿಟಿ ಷೇರುಗಳನ್ನು ಕೊಡುವ ಮೂಲಕ ಮಾಲೀಕತ್ವವನ್ನು ನೀಡಲಾಗುತ್ತದೆ ಯಾವ ರೀತಿಯ ಸೊಸೈಟಿಗಳು ಹಾಗೂ ಕರ್ನಾಟಕ ಕೋಆಪರೇಟಿವ್ ಕಾಯ್ದೆ ಅಡಿಯಲ್ಲಿ ಸ್ಥಾಪಿತವಾಗಿರುತ್ತದೆ ಹಾಗೆಯೇ ಉತ್ಪಾದಕರ ಸಂಸ್ಥೆಗಳು 1956 ಕಂಪನಿ ಕಾಯ್ದೆಯಡಿ ಸ್ಥಾಪಿತವಾಗಿರುತ್ತದೆ ಎಂದು ಹೇಳಿದರು ಅದೇ ರೀತಿ ಸಕಲೇಶಪುರ ಹನಿ ಫಾರ್ಮರ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಸಕಲೇಶಪುರದಲ್ಲಿ ಸ್ಥಾಪನೆಯಾಗಿದ್ದು 15 ಜನ ರೈತರು ಡೈರೆಕ್ಟರ್ ಇರುತ್ತಾರೆ ನಮ್ಮ ಕಂಪನಿಯು ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ಅನುಕೂಲವನ್ನು ಪಡೆಯಲು ಮಾನ್ಯತೆಯನ್ನು ಪಡೆದಿರುತ್ತದೆ ನಮ್ಮ ಸಂಸ್ಥೆಗೆ ಗರಿಷ್ಠ 1000 ರೈತರನ್ನು ಮಾತ್ರ ಸದಸ್ಯರಾಗಿ ಪಡೆಯಲು ಅವಕಾಶ ಒದಗಿಸುತ್ತದೆ ಎಂದರು ಮುಖ್ಯವಾಗಿ ನೋಡಿ ರೈತರಿಗೆ ಯಾವಾಗಲೂ ಅವರು ಒಂದು ಬೆಳೆಯಂತ ಉತ್ಪನ್ನಗಳಿಗೆ ಬೆಲೆ ಹಾಗೂ ಅವರು ಬೆಳೆಯಬೇಕಾದಂಥ ಎಲ್ಲ ಉಪಕರಣಗಳು ಸೌಲಭ್ಯಗಳು ಸೂಕ್ತವಾಗಿ ಸರಿಯಾದ ಸಮಯದಲ್ಲಿ ಸಿಗಬೇಕು ಉತ್ತಮ ಗುಣಮಟ್ಟ ಸಿಗಬೇಕು ಅನ್ನೋದು ರೈತರದ್ದು ಯಾವಾಗಲೂ ಬೇಡಿಕೆ ಯಾವಾಗಲೂ ಈಡೇರಲ್ಲ ಕಾರಣ ಮಧ್ಯವರ್ತಿಗಳ ಪ್ರವೇಶ ಆಮೇಲೆ ನಕಲಿ ಉಪಕರಣಗಳ ಮತ್ತು ಕೀಟನಾಶಕಗಳು ಮತ್ತೊಂದು ಕೊಡೋದ್ರಿಂದ ಭಾಳಷ್ಟು ರೈತರಿಗೆ ತೊಂದರೆ ಆಗ್ತದೆ ಹಾಗಾಗಿ ರೈತರುಗಳಿಗೆ ತಾವು ಬೆಳೆದನ್ನ ಮಾರುಕಟ್ಟೆ ಮಾಡ್ಕೊಳಕ್ಕಾಗಲಿ ಅವ್ರಿಗೆ ಬೇಕಾದನ್ನ ಸ್ವಂತವಾಗಿ ತರಿಸ್ಕೊಳಕ್ಕಾಗಲಿ ಅವಕಾಶ ಭಾಳ ಕಡಿಮೆ ಇತ್ತು ನಮ್ಮಲ್ಲಿ ಸೊಸೈಟಿಗಳು ನೋಡಿದ್ರಿ ಕೋಆಪರೇಟಿವ್ ಸೊಸೈಟಿಗಳು ಸ್ವಲ್ಪ ಕೆಲಸ ಮಾಡ್ತಿತ್ತು ಇದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2013 ರಲ್ಲಿ ಕಂಪನೀಸ್ ಆಕ್ಟಿಗೆ ಅಮೆಂಡ್ಮೆಂಟ್ ತಂದು ಎಫ್ಪಿಒಗಳನ್ನ ಮಾಡುವ ಇದರಲ್ಲಿ ಒಂದು ಪ್ರಾವಿಷನ್ ಮಾಡ್ತು ಹಾಗಾಗಿ ಇವತ್ತು ಎಫ್ಪಿಒ ಅಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಏನಿದೆ ಅದು ಕಂಪನಿಯ ದರ್ಜೆ ಒಂದು ಪ್ರೈವೇಟ್ ಕಂಪನಿಯ ದರ್ಜೆ ಕೊಟ್ಟು ಅದಕ್ಕೂ ಬೋರ್ಡ್ ಆಫ್ ಡೈರೆಕ್ಟರ್ ಮಾಡಿಕೊಂಡು ರೈತರೇ ರೈತರಿಂದ ರೈತರಿಗೋಸ್ಕರ ನಡೆಸುವಂತ ಸಂಸ್ಥೆಯನ್ನ ಮಾಡಬೇಕು ಅನ್ನೋದು ಇದರ ಮೂಲ ಉದ್ದೇಶ ಹಾಗಾಗಿ ನಮ್ಮಲ್ಲಿ ಈಗ ಡಿಪಾರ್ಟ್ಮೆಂಟ್ಗಳಿಂದ ಇವಕ್ಕೆ ಅನುಮೋದನೆ ಸೆಟ್ಟ ಕೊಡ್ತಾರೆ ನಮ್ದು ಉದಾಹರಣೆ ಈಗ ಹಾರ್ಟಿಕಲ್ಚರ್ ಇರ್ಬೋದು ರೇಷ್ಮೆ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಪಶುಸಂಗೋಪನೆ ಇರ್ಬೋದು ಮೀನುಗಾರಿಕೆ ಇರ್ಬೋದು ಈ ಎಲ್ಲ ಸರ್ಕಾರದಿಂದ ಅನುಮೋದನೆ ಕೊಟ್ಟಂತ ಎಫ್ಪಿಒಗಳು ನಮ್ಮ ಕರ್ನಾಟಕದಲ್ಲಿ 350 ಎಫ್ಪಿಒಗಳು ಕೆಲಸ ಮಾಡ್ತದೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಎಚ್ಎಂ ಮಂಜುನಾಥ್ ಶಾಪ್ ನಂದನ್ ಸತೀಶ್ ನಲ್ಗುಲಿ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮುಂದುವರಿದ ಭವಾನಿ ರೇವಣ್ಣ ಹಾಗೂ ಪ್ರೀತಂ ಗೌಡ ವಾಕ್ಸಮರ ಭವಾನಿ ರೇವಣ್ಣ ಹೇಳಿಕೆಗೆ ಪ್ರೀತಂ ಗೌಡ ತಿರುಗೇಟು ಏಪ್ರಿಲ್ 29 ರಂದು ಜಿಲ್ಲೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಮನ ಅರಕಲಗೂಡಿನಲ್ಲಿ ಬಹಿರಂಗ ಸಮಾವೇಶ ನಗರದಲ್ಲಿ ಲಕ್ಷ್ಮಣ್ ಮಾಹಿತಿ ವಿವಿಧ ದಲಿತ ಸಂಘಟನೆಗಳಿಂದ ಪ್ರತ್ಯೇಕ ಸುದ್ದಿಗೋಷ್ಠಿ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಬೆಂಬಲ ಘೋಷಣೆ ಮತ್ತು ಹೊಳೆ ನರಸೀಪುರ ಪುರಸಭೆ ಆವರಣದಲ್ಲಿ ಕೊಳಚೆ ನೀರು ರೋಗಗಳ ಭೀತಿಯಲ್ಲಿ ಜಾನ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು